नमस्कार इवत्तिन वीडियो जनवरी बरुत्तिदे बिर्ला पेंट एशियन पेंट गे होस सवाल नानु डॉक्टर भरतचंद्र वीडियो उद्देश कन्नडिगर सेवे बहळ बहळ दशकगळिंद एशियन पेंट भारत मार्केट लीडर आगिदे सद्यद मट्टिगे एशियन पेंटिन मार्केट शेर मारुकट्टेयल्लि 53% इदे अरे बर्जर पेंट मत्तु कांसान इरले बहळ बहळ हिंदे इद्दारे ಅದರಿಂದಾಗಿ ಪೇಂಟಿಂಗ್ ಸೆಕ್ಟರ್ ನಲ್ಲಿ ಸುಮಾರು ಜನ ನಾವು ಕೂಡ ಎಂಟರ್ ಆಗ್ತೇವೆ ಅಂತ ಮುಂದೆ ಮುಂದೆ ಬರ್ತಾ ಇದೆ ಒಂದು ದೊಡ್ಡ ಕಂಪನಿ ಪೇಂಟಿಂಗ್ ಸೆಕ್ಟರ್ ಗೆ ಇನ್ನು ಮುಂದೆ ಎಂಟರ್ ಆಗುವಂತದ್ದು ಗ್ಲಾಸಿಮ್ ಇಂಡಸ್ಟ್ರೀಸ್ ಮತ್ತೆ ಅವರು ಹೇಳಿದ್ದಾರೆ ನಾವು ಜನವರಿ 2024 ನಲ್ಲಿ ನಮ್ಮ ಆಪರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡ್ತೇವೆ ಅಂದರೆ ಮೂರನೇ ಕ್ವಾರ್ಟರ್ ಆಫ್ ದಿಸ್ ಇಯರ್ ಮತ್ತೆ ಅವರ ಪೇಂಟ್ ಗೆ ಹೆಸರು ಇಟ್ಟಿದ್ದಾರೆ ಬಿರ್ಲಾ ಓಪಸ್ ಅಂತ ಗ್ಲಾಸಿಮ್ ಇಂಡಸ್ಟ್ರೀಸ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾವು ಫುಲ್ ರೇಂಜ್ ಆಫ್ ಡೆಕೋರೇಟಿವ್ ಪೇಂಟ್ಸ್ ನ ಮಾರುಕಟ್ಟೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ ಮತ್ತು ಗ್ರಾಸಿಮ್ ಇಂಡಸ್ಟ್ರೀಸ್ ಬಿಲಾಂಗ್ಸ್ ಟು ಆದಿತ್ಯ ಬಿರ್ಲಾ ಗ್ರೂಪ್ ದೊಡ್ಡ ಬಿಸ್ನೆಸ್ ಗ್ರೂಪ್ ಭಾರತದಲ್ಲಿ ಅವರಿಗೆ ತಮ್ಮದೇ ಆದಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಕೂಡ ಇದೆ ಟು ಎಕ್ಸ್ಪಾಂಡ್ ದರ್ ಬಿಸ್ನೆಸ್ ಗ್ರಾಸಿಮ್ ಅವರು ಆಗ್ಲೇನೆ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟಿಯನ್ನು ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಮಾಡಿದ್ದಾರೆ ಮತ್ತು ಪೇಂಟಿಂಗ್ ಸರ್ವಿಸಸ್ ಅನ್ನು ಆನ್ ಎ ಪೈಲಟ್ ಬೇಸಿಸ್ ಕೆಲವು ಮೆಟ್ರೋ ಸಿಟೀಸ್ ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅವರ ಒಟ್ಟು ಬಂಡವಾಳ ಅಂದಾಜು 10,000 ಕೋಟಿ ಈ ಪೇಂಟಿಂಗ್ ಬಿಸ್ನೆಸ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಎಲ್ಲಿದೆ ಅಂತ ಕೇಳಿದ್ರೆ ಹರಿಯಾಣ ಪಂಜಾಬ್ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಲ್ ಒಟ್ಟಿಗೆ ಒಂದು ವರ್ಷಕ್ಕೆ 133 ಕೋಟಿ ಲೀಟರ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಪಾಸಿಟಿ ಅವರಿಗಿದೆ ಮತ್ತೆ ಆದಿತ್ಯ ಬಿರ್ಲಾ ಗ್ರೂಪ್ ಚೇರ್ಮನ್ ಹೇಳಿದ್ರು ಗ್ರಾಸಿಮ್ ಏಮ್ಸ್ ಟು ಬಿ ದ ಸೆಕೆಂಡ್ ಲಾರ್ಜೆಸ್ಟ್ ಪೇಂಟ್ಸ್ ಕಂಪನಿ ಇನ್ ಫ್ಯೂ ಇಯರ್ಸ್ ಅಂದ್ರೆ ಬರ್ಜರ್ ಪೇಂಟ್ ನ ಸ್ಥಾನವನ್ನು ತಗೋಬೇಕು ಅಂತ ಇನ್ನು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಗ್ರಾಸಿಮ್ ಪೇಂಟ್ ಮುಂದಕ್ಕೆ ಹೋಗುತ್ತೆ ಅಂತ ಬಿರ್ಲಾ ಪೇಂಟ್ ಅಲ್ಲದೇನೆ ಮಾರುಕಟ್ಟೆಯಲ್ಲಿ ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಪಿಡಿಲೈಟ್ ಇಂಡಸ್ಟ್ರೀಸ್ ಜೆ ಕೆ ಸಿಮೆಂಟ್ ಎಂ ಆರ್ ಎಫ್ ಅವರು ಕೂಡ ದೇರ್ ಬಿಸ್ನೆಸ್ ಸೆಕ್ಟರ್ ಎಕ್ಸ್ಪಾಂಡ್ ಮಾಡಿ ಅದರಲ್ಲಿ ಪೇಂಟ್ ಅನ್ನು ಕೂಡ ಸೇರಿಸ್ಕೊಳ್ತಾರೆ ಬೇಕಾದಷ್ಟು ಕಾಂಪಿಟೇಷನ್ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಕ್ರಿಯೇಟ್ ಆಗಿದೆ ಆದ್ರೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಈ ಫೀಲ್ಡ್ ಬಹಳ ಕಠಿಣ ಇಲ್ಲಿ ಕಾಂಪಿಟೇಷನ್ ಇದ್ರೆ ಅದಕ್ಕೆ ಇರುವಂತಹ ಪ್ಲೇಯರ್ಸ್ ಗೆ ಏನೂ ತೊಂದರೆ ಆಗೋದಿಲ್ಲ ಈ ಕ್ಷೇತ್ರದಲ್ಲಿರುವ ತಜ್ಞರ ಪ್ರಕಾರ ಯಾವುದೇ ಒಂದು ಹೊಸ ಕಂಪನಿ ಪೇಂಟಿಂಗ್ ಸೆಕ್ಟರ್ ಅಲ್ಲಿ ಮಾರುಕಟ್ಟೆಗೆ ಬಂದರೂ ಕೂಡ ಅದಕ್ಕೆ 5-6 ವರ್ಷ ಆಗುತ್ತೆ ಅದು ಮುಂದೆ ಎಸ್ಟಾಬ್ಲಿಷ್ ಆಗಲಿಕ್ಕೆ ಮೊದಲು ಸ್ಟ್ರಗಲ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ತಮ್ಮ ಬ್ರ್ಯಾಂಡ್ ಮತ್ತು ಡೀಲರ್ಸ್ ನೆಟ್ವರ್ಕ್ ಅನ್ನು ರೆಡಿ ಮಾಡ್ಲಿಕ್ಕೆ ಕೂಡ ತುಂಬಾ ಸಮಯ ತಗೊಳ್ಳುತ್ತೆ ಮಾರ್ಕೆಟ್ ಶೇರ್ ಆಫ್ ಪೇಂಟಿಂಗ್ ಸೆಕ್ಟರ್ ಏಷ್ಯನ್ ಪೇಂಟ್ 53% ಮಾರ್ಕೆಟ್ ಶೇರ್ ಬರ್ಜರ್ ಪೇಂಟ್ಸ್ 19 ಕಾನ್ಸಾಯ್ ನೆರೋಲೈಕ್ 12% ಸದ್ಯದ ಮಟ್ಟಿಗೆ ಏಷ್ಯನ್ ಪೇಂಟ್ ಮಾರ್ಕೆಟ್ ಲೀಡರ್ ಆಗಿದೆ ಅದರ ಪೊಸಿಷನ್ ಅನ್ನು ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತದ್ದು ತಜ್ಞರ ಅಭಿಪ್ರಾಯ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಏಷ್ಯನ್ ಪೇಂಟ್ ಇನ್ನೊಂದಷ್ಟು ಎಕ್ಸ್ಟ್ರಾ ಮಾರ್ಕೆಟ್ ಶೇರ್ ಅನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಇರುವಂತಹ ಪ್ಲೇಯರ್ಸ್ ನ ಮಧ್ಯದಲ್ಲಿ ಅಂತ ಇದು ತಜ್ಞರು ಆಗಾಗ ಹೇಳುವಂತ ಮಾತು ಹಿಂದಿನ ದಿನಗಳಲ್ಲಿ ಕೂಡ ಬೇಕಾದಷ್ಟು ಪೇಂಟ್ ಕಂಪನಿಗಳು ಮಾರುಕಟ್ಟೆಗೆ ಬಂದು ಆದರೆ ಅವುಗಳು ಸಕ್ಸಸ್ಫುಲ್ ಆಗಲೇ ಇಲ್ಲ ಎಷ್ಟೇ ಅಡ್ವರ್ಟೈಸ್ಮೆಂಟ್ ಎಷ್ಟೇ ಅಗ್ರೆಸಿವ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಕೂಡ ಒಂದಂತೂ ನಿಜ ಈಗ ಹೊಸ ಪೇಂಟ್ ಬಿರ್ಲಾ ಓಪಸ್ ಮಾರುಕಟ್ಟೆಗೆ ಬಂದ್ಮೇಲೆ ಏಷ್ಯನ್ ಪೇಂಟ್ ಮತ್ತು ಬರ್ಜರ್ ಪೇಂಟ್ ನವರು ಒಂದಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ತಮ್ಮ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಲಿಕ್ಕೆ ಹಾಗೂ ತಮ್ಮ ಮಾರ್ಕೆಟ್ ಕ್ಯಾಪ್ ಅನ್ನು ಹಾಗೆ ಇಟ್ಕೊಳ್ಳಲಿಕ್ಕೆ ಇವತ್ತು ಅನೌನ್ಸ್ಮೆಂಟ್ ಬಂತು ಗ್ರಾಸಿಮಿಂದ ಜನವರಿ ಮಾರ್ಚ್ 2024ನೇ ಕ್ವಾರ್ಟರ್ಲಿ ತಮ್ಮ ಹೊಸ ಪೇಂಟ್ ನ ಮಾರುಕಟ್ಟೆಗೆ ತರ್ತಾ ಇದ್ದಾರೆ ಅದು ಬರ್ತಾ ಇದ್ದ ಹಾಗೆ ಏಷ್ಯನ್ ಪೇಂಟ್ 1% ಕೆಳಗೋಯಿತು ಬರ್ಜರ್ ಪೇಂಟ್ಸ್ 0.7% ಮೇಲುಕೋಯಿತು ಗ್ರಾಸಿಮ್ ಶೇರ್ಸ್ ವರ್ ಅಬ್ಸಲ್ಯೂಟ್ಲಿ ಫ್ಲಾಟ್ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯನ್ನು ಪೇಂಟ್ ಮಾಡಬೇಕಾದ್ರೆ ಯಾವ ತರ ಡಿಸೈಡ್ ಮಾಡ್ತೀರಿ ಯಾವ ಪೇಂಟ್ ತಗೊಳ್ಳಿಕ್ಕೆ ನಿಮ್ಮ ಮುಂದೆ ಎರಡು ಆಯ್ಕೆಗಳು ಮೊದಲನೇದು ನಮ್ಮ ಪೇಂಟ್ ಹತ್ರ ಕೇಳಿ ಆಯ್ಕೆ ಮಾಡ್ಕೊಳ್ತೇನೆ ಎರಡನೇದು ನಾನೇ ಸೆಲೆಕ್ಟ್ ಮಾಡ್ತೇನೆ ಅಥವಾ ಅಂಗಡಿ ಹೋಗ್ಬಿಟ್ಟು ಡೀಲರ್ ಅಥವಾ ಶಾಪ್ ಕೀಪರ್ ಹತ್ರ ಕೇಳಿ ಸೆಲೆಕ್ಟ್ ಮಾಡ್ತೇನೆ ಯಾವ್ದಾದ್ರು ಒಂದನ್ನ ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದೆ ಲೈಕ್ ಬಟನ್ ಒತ್ತಿದ್ದು ಮರಿಬೇಡಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ